ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತೇಜು ವೆಜ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೆಂಪಲ್ನಲ್ಲಿ ಮಾಡೋ ಅಂಥ ಮೊಸರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಏನು ಅನ್ನೋದನ್ನು ನೋಡ್ಕೊಬರೋಣ. ಮೊದಲಿಗೆ ಇಲ್ಲಿ ನಾನು ಅನ್ನನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1/4 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 1-6 ಮೆಣಸುಕಾಳು, 1 ಸ್ಪೂನಷ್ಟು ಕಡಲೆಬೇಳೆ, 1/2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 2 ಕಡ್ಡಿಯಷ್ಟು ಕರಿಬೇವು, ಹಾಗೆ 4-5 ಹಸಿಮೆಣಸಿನಕಾಯಿ, ಹಾಗೆ 1-2 ಒಣಮೆಣಸಿನಕಾಯಿ, ಹಾಗೆ 1 ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಚಿಟಿಕೆಯಷ್ಟು ಇಂಗು, ಹಾಗೆ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ, ಹಾಗೆ 3-4 ಸ್ಪೂನು ದಾಳಿಂಬೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಈಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಮೆಣಸುಕಾಳು, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1/2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಫ್ರೈ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನಕಾಯಿ, ಹಾಗೆ ಒಣಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊಸರನ್ನಕ್ಕೆ ಒಣಮೆಣಸಿನಕಾಯಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಒಣಮೆಣಸಿನಕಾಯಿ ಹಾಗೆ ಹಸಿಮೆಣಸಿನಕಾಯಿ ಎರಡನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಇಂಗನ್ನು ಸೇರಿಸಿ 1 ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲನ್ನು ಇಟ್ಕೊಂಡು ಅದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅನ್ನನ ನಾನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ ಉಡುಗುಡಿಯಾಗಿ ಅನ್ನ ಇದ್ದರೆ ಅಷ್ಟು ರುಚಿಯಾಗಿ ಬರಲ್ಲ. ನಾವು ಈ ರೀತಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸಣ್ಣ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ನಾನು ತೊಗೊಂಡಿರುವಂಥ 1/4 ಲೀಟ್ರ್ ಮೊಸರನ್ನ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡ್ತಾ ಸೇರಿಸ್ಕೊತಾ ಇದ್ದೀನಿ. ಅನ್ನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿ ಸೇರಿಸ್ಕೊಬೇಕು. ಸೇರಿಸಿ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಮತ್ತು ಮೊಸರು ಚೆನ್ನಾಗಿ ಒಂದು ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಸರು ಸ್ವಲ್ಪ ಬೇಕು ಅನ್ನಿಸ್ತಿದೆ, ಅದಕ್ಕೋಸ್ಕರ ನಾನು ಮಿಕ್ಕಿರುವಂಥ ಮೊಸರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದಕ್ಕೆ ನಾವು ಆಗಲೇ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಅನ್ನನ ಮಾಡಿಟ್ಕೊಳ್ಬೇಕಾದ್ರೂ ಕೂಡ ಅನ್ನಕ್ಕೆ ಕೂಡ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನು ಕಲಿಸ್ಕೊತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕೊನೆಯದಾಗಿ ನಾವು ತೊಗೊಂಡಿರುವಂಥ ದಾಳಿಂಬೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಈಗ ಟೆಂಪಲ್ ಸ್ಟೈಲ್ ಮೊಸರನ್ನ ರೆಡಿಯಾಗಿದೆ. ಈಗ ಇದನ್ನು ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರುಚಿಕರವಾಗಿರುವಂಥ ಮೊಸರನ್ನ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ತೇಜು ವೆಜ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.